Hi everyone, welcome to Dazzle by Hema. Ivattin video dalli nanondu border design torskottini triangle shape alli irodu. Starting alli idara 2 times lock maadkolta idini. Lock maadkondadmele ivaga nanu 3 chain galna hakkondu adu correct aagi ellige reach aagutte allige nodi cloth ge lock maadkobeku. Cloth lock ಮಾಡ್ಕೊಂಡು ಇವಾಗ ಮತ್ತೆ ನಾನು ಚೈನ್ಸ್ ಹಾಕೊಳ್ತಾ ಇದೀನಿ ಫಸ್ಟ್ 3 ಚೈನ್ ಹಾಕಿ ಆ ಮೂರನೇ ಚೈನ್ ಅತ್ರ ನೀವು ಈ ತರ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಮೂರನೇ ಚೈನ್ ಗೆ ಹೋಲ್ಡ್ ಮಾಡಿ ಇಟ್ಟು ಮತ್ತೆ 5 ಚೈನ್ ನ ಹಾಕೋಬೇಕು 5 ಚೈನ್ ಹಾಕಿ ಮೂರನೇ ಚೈನ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ನೀಡಲ್ ಇನ್ಸರ್ಟ್ ಮಾಡಿ ಸ್ಲಿಪ್ ಸ್ಟಿಚ್ ಇಂದ ಲಾಕ್ ಮಾಡ್ಕೊಳ್ಳಿ ಇವಾಗ ಮತ್ತೆ 3 ಚೈನ್ ಈ ತರ ಕ್ಲಾತ್ ಗೆ ಇಟ್ಕೊಂಡು ನೋಡಿ ಸ್ವಲ್ಪ ನಮಗೆ ಅದು ಡಿಸೈನ್ ಕ್ಲಾತ್ ಇಂದ ಗ್ಯಾಪ್ ಇರಬೇಕು ಅಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಇವಾಗ ಮತ್ತೆ 3 ಚೈನ್ ಹಾಕೊಳ್ತಾ ಇದೀನಿ 3 ಚೈನ್ ಹಾಕಿ ಕ್ಲಾತ್ ಗೆ ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ಇವಾಗ ಮತ್ತೆ 3 ಚೈನ್ ಹಾಕಿ ಆ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಲ್ಡ್ ಮಾಡಿ ಇಟ್ಕೊಂಡು ಮತ್ತೆ 5 ಚೈನ್ ಹಾಕೋಬೇಕು 5 ಚೈನ್ ಹಾಕಿ ಮೂರನೇ ಚೈನ್ ಗೆ ಮೂರನೇ ಚೈನ್ ಒಳಗೆ ಲಾಕ್ ಮಾಡ್ಕೊಳ್ಳಿ ನಿಮಗೆ ಸ್ಲಿಪ್ ಸ್ಟಿಚ್ ಇಂದ ಲಾಕ್ ಮಾಡ್ಕೊಳ್ಳೋ ಕಷ್ಟ ಆಗುತ್ತೆ ಅಂದ್ರೆ ಈ ತರ ಥ್ರೆಡ್ ತಗೊಂಡು ಎರಡು ಲೂಪ್ ಅಲ್ಲಿ ಒಂದೇ ಸಲ ಎಳ್ಕೊಳ್ಳಿ ಲಾಕ್ ಮಾಡ್ಕೊಂಡ ಆದ್ಮೇಲೆ ಮತ್ತೆ 3 ಚೈನ್ ಹಾಕಿ ಪ್ರೀವಿಯಸ್ ನೋಡಿ ನೀವು ಎಷ್ಟು ಗ್ಯಾಪ್ ಬಿಟ್ಟಿರ್ತೀರಾ ಅಂತ ನೋಡ್ಕೊಂಡು ಅದೇ ಗ್ಯಾಪ್ಗೆ ನೀವು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ನೋಡಿ ಇದು ಲಾಕ್ ಮಾಡಿರ್ತೀರಲ್ಲ ಸೇಮ್ ಗ್ಯಾಪಿಗೆ ಆದಷ್ಟು ಸೇಮ್ ಬರೋ ಥರ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಇವಾಗ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಇಲ್ಲಿ ನಿಮಗೆ 3 ಚೈನ್ ನಿಮಗೆ ಡಿಸೈನ್ ಪೂರ್ತಿಯಾಗಿ ಖಾಲಿ ಅನ್ಸಿದ್ರೆ ಬರೀ ಥ್ರೆಡ್ ವರ್ಕ್ ಅಂತ ಅನ್ಸಿದ್ರೆ ನೀವು ಇಲ್ಲಿ 3 ಚೈನ್ ಹಾಕೋ ಗ್ಯಾಪಲ್ಲಿ ನೀವು ಬೀಡ್ನ ಆ್ಯಡ್ ಮಾಡ್ಕೋಬೋದು ಇವಾಗ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ ತೊಗೊಂಡು ಫಸ್ಟ್ ಕ್ಲಾತ್ಗೆ ಲಾಕ್ ಮಾಡ್ತಾ ಇದ್ದೀನಿ ಆಮೇಲೆ ಎರಡು ಲಾಕ್ದು ಸೆಂಟರಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮತ್ತೆ ನಾನು 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೋಬೇಕು ನೋಡಿ 5 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಈ ಸೆಂಟರ್ಗೆ ನಿಮಗೆ ಹೋಲ್ ಥರ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ನಾವು ವರ್ಕ್ ಮಾಡಬೇಕು ನೀಡಲ್ ಮೇಲೆ ನೋಡಿ ಹೋಲ್ ಗ್ಯಾಪ್ ಕಾಣಿಸ್ತಾ ಇದೆ ನೀಡಲ್ ಮೇಲೆ ದಾರ ತಗೊಂಡು ಆ ಹೋಲ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಮಾಡ್ಕೋಬೇಕು ಇವಾಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಸೇಮ್ ಹೋಲ್ ಗ್ಯಾಪಲ್ಲೇ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ಅಗೇನ್ ಇನ್ನೊಂದು ಡಬಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ 3 ಡಬಲ್ ಕ್ರೋಷೆ ಆಗಿದೆ ಇವಾಗ 4ನೇದು ಡಬಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ 4ನೇ ಡಬಲ್ ಕ್ರೋಷೆ ಮಾಡಿಕೊಂಡು ಇವಾಗ ಫಸ್ಟಿಗೆ ನಾನು 4 ಡಬಲ್ ಕ್ರೋಷೆ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾನು 3 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ 3 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು ಈ ಲಾಸ್ಟ್ 3ನೇದು 4ನೇದು ಕಂಬ ಇರುತ್ತಲ್ಲ ಅಲ್ಲಿ ನಿಮಗೆ ಆ ಚೈನ್ ಗ್ಯಾಪ್ ಥರ ಕಾಣಿಸುತ್ತಲ್ವ ಅದ್ರ ಕೆಳಗಡೆ ನೀಡಲ್ ಇನ್ಸರ್ಟ್ ಮಾಡಬೇಕು ನಾವು ಕಂಬ ವರ್ಕ್ ಮಾಡಿದಾಗ ಮೇಲ್ಗಡೆ ಚೈನ್ ರೀತಿ ಕಾಣಿಸುತ್ತಲ್ಲ ಅದ್ರ ಕೆಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ನಾವಿಲ್ಲಿ ಡಬಲ್ ಕ್ರೋಷೆ ಮಾಡ್ಕೊಳ್ಳೋದು ಇವಾಗ ಇನ್ನೊಂದ್ಸಲ ದಾರ ಸುತ್ತಕೊಂಡು ಸೇಮ್ ಅದೇ ಗ್ಯಾಪಲ್ಲಿ ನೋಡಿ ಇಲ್ಲಿ ಈ ರೀತಿ ಚೈನ್ ಇರುತ್ತಲ್ಲ ಇದರೊಳಗೆ ನೀಡಲ್ ಇನ್ಸರ್ಟ್ ಮಾಡಬೇಕು ನಮಗೆ ಆ ಮೇಲ್ಗಡೆ ಚೈನು ಕೆಳಗಡೆ ಒಂದು ಥ್ರೆಡ್ ಥರ ಕಾಣಿಸುತ್ತೆ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಬೇಕು ಅದರ ಎರಡರದ್ದು ಸೆಂಟರಲ್ಲಿ ನೀಡಲ್ ಇನ್ಸರ್ಟ್ ಮಾಡಬೇಕು ಇವಾಗ ಎರಡು ಸಲ ಡಬಲ್ ಕ್ರೋಷೆ ಆದಮೇಲೆ ಮತ್ತೆ ಸೇಮ್ ಐ ಚೈನ್ ಹೋಲ್ ಗ್ಯಾಪ್ ಇದೆಯಲ್ಲ
ಅಲ್ಲಿಗೆ ನಾನು ಮತ್ತೆ ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನಾವು ಮತ್ತೆ ನಾಲ್ಕು ಡಬಲ್ ಕ್ರೋಷೆ ವರ್ಕ್ ಮಾಡಬೇಕು, ಒಂದಾಗಿದೆ, ಇನ್ನು ಮೂರು ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ತಗೊಂಡು ಐ ಚೈನ್ ಹೋಲ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ಟೋಟಲಾಗಿ ಫಸ್ಟು ನಾಲ್ಕು ಡಬಲ್ ಕ್ರೋಷೆ, ಅದಾದಮೇಲೆ ಮೂರು ಚೈನು, ಎರಡು ಡಬಲ್ ಕ್ರೋಷೆ, ಅದಾದಮೇಲೆ ಮತ್ತೆ ಐ ಚೈನ್ ಗ್ಯಾಪಲ್ಲಿ ನಾಲ್ಕು ಡಬಲ್ ಕ್ರೋಷೆ. ಇವಾಗ ಮತ್ತೆ ಒಂದು ಸಿಂಗಲ್ ಚೈನ್, ಸಿಂಗಲ್ ಚೈನ್ ಹಾಕಿ ನೀಡಲ್ ಮೇಲೆ ಮತ್ತೆ ದಾರ ತಗೊಂಡು ನೆಕ್ಸ್ಟು ಐ ಚೈನ್ ಹೋಲ್ ಗ್ಯಾಪ್ ಇರುತ್ತಲ್ಲ ನೋಡಿ, ನೆಕ್ಸ್ಟ್ ಐ ಚೈನ್ ಹೋಲ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಮತ್ತೆ ಡಬಲ್ ಕ್ರೋಷೆಗಳನ್ನ ಮಾಡೋದು. ನೀಡಲ್ ಮೇಲೆ ದಾರ ತಗೊಂಡು ಸೇಮ್ ಐ ಚೈನ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಎರಡಕ್ಕೊಂದು ಎರಡಕ್ಕೊಂದು, ಅಗೇನ್ ನೀಡಲ್ ಮೇಲೆ ದಾರ ತಗೊಂಡು ಸೇಮ್ ಐ ಚೈನ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಕಂಬ ಮಾಡ್ಕೊಳ್ಳೋದು. ಫಸ್ಟು ನಾಲ್ಕು ಡಬಲ್ ಕ್ರೋಷೆ ಕಂಬ ಮಾಡಬೇಕು. ಇದಾದಮೇಲೆ ಇಲ್ಲಿ ತ್ರೀ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ತ್ರೀ ಚೈನ್ಸ್ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು ನೋಡಿಲಿ ಮೂರನೇ ನಾಲ್ಕನೇ ಡಬಲ್ ಕ್ರೋಷೆ ಕಂಬದ ಸೆಂಟರ್ಲಿ ಇಲ್ಲಿ ಮೇಲ್ಗಡೆ ನಿಮಗೆ ಚೈನ್ ರೀತಿ ಕಾಣಿಸುತ್ತೆ, ಮೇಲೆ ಚೈನ್ ರೀತಿ ಕಾಣಿಸುತ್ತಲ್ಲ ಆ ಲೇಯರ್ದು ಕೆಳಗಡೆಗೆ ಎರಡು ಚೈನ್ ಕೆಳಗಡೆಗೆ ನೀಡಲ್ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ದಾರ ತಗೊಬಂದು ಡಬಲ್ ಕ್ರೋಷೆ ಕಂಬ. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಸೇಮ್ ಪಾಯಿಂಟಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಕಂಬ ಮಾಡ್ಕೊಳ್ಳೋದು. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಐ ಚೈನ್ ಹೋಲ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೋಬೇಕು. ಮತ್ತೆ ಸೇಮ್ ಅದೇ ಐ ಚೈನ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಮತ್ತೆ ಡಬಲ್ ಕ್ರೋಷೆ ಕಂಬ, ಎರಡಾಗಿದೆ, ಇನ್ನೂ ಎರಡು ಕಂಬಗಳನ್ನ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಕಂಬನ ಮಾಡ್ಕೋಬೇಕು. ಇವಾಗ ನಾಲ್ಕು ಕಂಬ ಕಂಪ್ಲೀಟ್ ಆಗಿದೆ. ಇವಾಗ ಒಂದು ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಐ ಚೈನ್ ಗ್ಯಾಪ್ ಇದೆಯಲ್ಲ ನೆಕ್ಸ್ಟ್ ಐ ಚೈನ್ ಗ್ಯಾಪ್ದು ಹೋಲ್ ಗ್ಯಾಪಲ್ಲಿ ನೋಡಿ, ಹೋಲ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ಕಂಬ ಮಾಡೋದು. ಇದೇ ರೀತಿಯೇ ಕಂಟಿನ್ಯೂ ಮಾಡಬೇಕು. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ನೋಡಿ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಷ್ಟೇ ಡಿಸೈನ್ ಇದು. ನಿಮಗೆ ಇದು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇಲ್ಲ ಅಂದರೆ ಈ ಮೂರು ಚೈನ್ ಗ್ಯಾಪಲ್ಲಿ ನೀವು ಬೀಡನ್ನ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಬಂದಿರೋ ಬೀಡ್ ಆ್ಯಡ್ ಮಾಡಿ. ನಿಮಗೆ ಇಲ್ಲಿ ಕುಚ್ಚು ಬೇಕು ಅನಿಸಿದ್ರೆ ನೋಡಿ, ಒಂದು ಬಿಟ್ಟು ಒಂದು ಇಲ್ಲ ಎರಡು ಬಿಟ್ಟು ಒಂದು ಆ ಥರ ಡಿಸೈನ್ ಸೆಂಟ್ರಲ್ಲಿ ನೀವು ಕುಚ್ಚನ್ನು ಕಟ್ಕೋಬೋದು. ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ, ಈ ಥರ ಕಾಣಿಸುತ್ತೆ ಟ್ರಯಾಂಗಲ್ ಶೇಪ್ ನಿಮಗೆ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಲು ಇನ್ನೂ ಬೆಳೀಲಿಕ್ಕೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.